ಪಬ್ಲಿಕ್ ನ್ಯೂಸ್ನಲ್ಲಿ ಕೆಲವೇ ಹೊತ್ತಿನ ಮುಂಚೆ ಚಾಮರಾಜನಗರ ಜಿಲ್ಲೆ ಸಂತೇಮರಹಳ್ಳಿ ನರೇಂದ್ರ ಮೋದಿ 1 ಗಂಟೆಗಳ ಕಾಲ ಭಾಷಣವನ್ನು ಮಾಡಿದ್ರು. 5 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿರುವಂಥ ಭ್ರಷ್ಟಾಚಾರ, ಇದುವರೆಗೆ 10% ಕಮಿಷನ್ ಸರ್ಕಾರದ ಕುರಿತು, ಪ್ಲಸ್ 2+1 ಫಾರ್ಮುಲಾ, 1+1 ಫಾರ್ಮುಲಾ, ರೈತರಿಗೆ ಮಾಡಿರುವ ಅನ್ಯಾಯ, ಎಲ್ಲವನ್ನು ಕೂಡ ಎಳೆ ಎಳೆಯಾಗಿ ಬಿಚ್ಚಿಟ್ರು ನರೇಂದ್ರ ಮೋದಿ. ನರೇಂದ್ರ ಮೋದಿಯವರ ಭಾಷಣ ಮುಗಿತಿದ್ದಾಗೇನೆ ಸಿದ್ದರಾಮಯ್ಯವರು ಕೂಡ ಟ್ವೀಟ್ ಮಾಡೋಕೆ ಶುರು ಮಾಡಿದ್ರು, ಪ್ರಶ್ನೆಗಳನ್ನು ಕೇಳೋಕೆ ಶುರು ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಸ್ಪೆಷಲ್ ಕರೆಸ್ಪಾಂಡೆಂಟ್ ರವೀಶ್ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಗುಡ್ ಆಫ್ಟರ್ನೂನ್ ರವೀಶ್. ಹರೀಶಲಿ, ಗುಡ್ ಆಫ್ಟರ್ನೂನ್. ಒಂದ್ ಕಡೆ ಮೋದಿಯ ಅಬ್ಬರದ ಪ್ರಚಾರ, ಸರ್ಕಾರದ ಭ್ರಷ್ಟಾಚಾರವನ್ನ ಪುಂಖಾನುಪುಂಖವಾಗಿ ಎಳೆ ಎಳೆಯಾಗಿ ಬಿಚ್ಚಿಡ್ತಿದ್ದಾರೆ, ಮಗದೊಂದ್ ಕಡೆ ಸಿದ್ದರಾಮಯ್ಯವರು ಕೂಡ ಟಾಂಗ್ ಕೊಡ್ತಿದ್ದಾರೆ, ಏನ್ ಬೆಳವಣಿಗೆ ಅದು? ಹರೀಶ್, ಎಲ್ಲೋ ಒಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಕುಟುಂಬ ರಾಜಕಾರಣವನ್ನು ಕೂಡ ಟಾರ್ಗೆಟ್ ಮಾಡದಂಗಿತ್ತು. ಹಾಗಾಗಿ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಆ ಒಂದು ಕಾಂಗ್ರೆಸ್ ನ ಒಂದು ಪರಿವಾರದ ವಿರುದ್ಧ ಒಂದ್ ರೀತಿಯಲ್ಲಿ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ಅಂದ್ರೆ ಪ್ರಮುಖವಾಗಿ ಈಗಾಗ್ಲೇ ಒಂದು ವರುಣಾ ಕ್ಷೇತ್ರದಲ್ಲಿ ಯಡಿಯೂರಪ್ಪ ಅವರ ಪುತ್ರ ವಿಜೇಂದ್ರ ಅವರಿಗೆ ಟಿಕೆಟ್ ಕೈ ತಪ್ಪಿದ್ದೆ ಇದೇ ಕಾರಣಕ್ಕಾಗಿ ಅಂತಲೂ ಕೂಡ ಹೇಳಲಾಗ್ತಾ ಇತ್ತು. ಅದಕ್ಕೆ ಇವತ್ತು ಪ್ರಧಾನಿ ಅವರ ಭಾಷಣ ಸ್ಪಷ್ಟವಾಗಿತ್ತು ಅಂತಲೂ ಕೂಡ ಹೇಳ್ಬೋದಾಗಿದೆ. ಯಾಕೆಂದ್ರೆ ಪ್ರಮುಖವಾಗಿ ಇಲ್ಲಿ 2+1 ಫಾರ್ಮುಲಾ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2 ಕಡೆ ಸ್ಪರ್ಧೆ ಮಾಡೋದು, ಜೊತೆಗೆ ಅವರ ಪುತ್ರರಾಗಿರ್ತಕ್ಕಂತ ಯತೀಂದ್ರ ಅವರು 1 ಕಡೆ ಸ್ಪರ್ಧೆ ಮಾಡೋದು. ಹಾಗಾಗಿ 2+1 ಫಾರ್ಮುಲಾದ ಬಗ್ಗೆ ಸಾಕಷ್ಟು ಒಂದ್ ರೀತಿಯಲ್ಲಿ ವಾಗ್ದಾಳಿಯನ್ನು ಕೂಡ ನಡೆಸಿದ ಮೋದಿ ಅವರು ಒಂದ್ ರೀತಿಯಲ್ಲಿ ಸಿದ್ದರಾಮಯ್ಯ ಮತ್ತೆ ರಾಹುಲ್ ಗಾಂಧಿ ಅವರನ್ನ ಟಾರ್ಗೆಟ್ ಮಾಡುವಂತ ಪ್ರಯತ್ನವನ್ನು ಕೂಡ ಈ ಒಂದು ಭಾಷಣದಲ್ಲಿ ಮಾಡಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ನಮ್ಮ ಪಕ್ಷದಲ್ಲಿ ಕುಟುಂಬ ರಾಜಕಾರಣ ನಡೆಯೋದಿಕ್ಕೆ ಬಿಡೋದಿಲ್ಲ ಅನ್ನೋ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂತ ಕುಟುಂಬ ರಾಜಕಾರಣವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಇದು ಎಷ್ಟರ ಮಟ್ಟಿಗೆ ಆ ಒಂದು ಭಾಗದ ಜನರಲ್ಲಿ ಒಂದ್ ರೀತಿಯಲ್ಲಿ ಅರಿವು ಮೂಡಿಸುತ್ತೆ ಮತ್ತೆ ಎಷ್ಟರ ಮಟ್ಟಿಗೆ ಓಟ್ಗೆ ಏನಾಗುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಪ್ರಮುಖವಾಗಿ ಇಲ್ಲಿ ಇರ್ತಕ್ಕಂಥದ್ದು ಕುಟುಂಬ ರಾಜಕಾರಣ ಅಂತ ವಿಚಾರ ಬಂದಾಗ ದೇವೇಗೌಡ ಕುಟುಂಬವನ್ನು ಕೂಡ ಪದೇ ಪದೇ ಕಾಂಗ್ರೆಸ್ ಕೂಡ ಟಾರ್ಗೆಟ್ ಮಾಡ್ತಾ ಇದೆ. ಆದ್ರೆ ಮೋದಿ ಅವರು ಇಲ್ಲಿ ಯಾವ ಒಂದು ಪದವನ್ನು ಕೂಡ ಒಂದು ದೇವೇಗೌಡರ ಕುಟುಂಬದ ವಿರುದ್ಧ ಮಾತನಾಡಲಿಲ್ಲ ಅನ್ನೋದೇ ಇಲ್ಲಿ ಸಾಕಷ್ಟು ಒಂದ್ ರೀತಿಯಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇರ್ತಕ್ಕಂತ ವಿಚಾರ ಅಂತಾನೆ ಹೇಳ್ಬೋದು. ಹರೀಶ್, 70 ವರ್ಷದ ಆಳ್ವಿಕೆ ಭಾರತದಲ್ಲಿ ಮಾಡಿರೋದು ಕಾಂಗ್ರೆಸ್ ಪಕ್ಷ, ಅಧಿನಾಯಕಿಯಿಂದ ಹಿಡಿದು ಸಿದ್ದರಾಮಯ್ಯನವರ ತನಕ ಹೆಸರಿಗಷ್ಟೇ ಅವರು ಹೋರಾಡ್ತಿದ್ದಾರೆ, ಕೆಲಸ ಮಾಡ್ತಿರೋರು ನಾವು ಅಂತ ಮೇ ಡೇ ಈ ದಿವಸ ಕೂಡ ಅವರ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ರು ಅವರು. ನಿಜಕ್ಕೂ ಕೂಡ, ಯಾಕೆಂದ್ರೆ ಅಲ್ಲಿ ಈಗಾಗ್ಲೇ ಆ ಒಂದು ಕಾಮ್ದಾರ್ ಮತ್ತೆ ನಾಮ್ದಾರ್ ಅನ್ನೋ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ಅವರು ಕೇವಲ ಹೆಸರಿಗೋಸ್ಕರ ಒಂದು ಕೆಲಸ ಮಾಡ್ತಾ ಇದಾರೆ, ಹೆಸರಿಗೋಸ್ಕರ ಅಲ್ಲಿ ಒಂದು ರಾಜಕಾರಣ ಮಾಡ್ತಾ ಇದಾರೆ. ಆದ್ರೆ ನಿಜವಾಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ನಾವೆಲ್ಲ ಕೂಡ ಕಾಮ್ದಾರ್ಗಳು ಅನ್ನೋ ಮಾತುಗಳನ್ನು ಕೂಡ ನರೇಂದ್ರ ಮೋದಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಮೇ 1ರಂದು ಕಾರ್ಮಿಕ ದಿನಾಚರಣೆ ಆಗಿರೋದ್ರಿಂದ ಈ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡೋದ್ರ ಮೂಲಕ ಎಲ್ಲೋ ಒಂದ್ ಕಡೆ ಜನಸಾಮಾನ್ಯರನ್ನ ಒಂದ್ ರೀತಿಯಲ್ಲಿ ಅಟ್ರಾಕ್ಟ್ ಮಾಡೋ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಈ ಒಂದು ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ನರೇಂದ್ರ ಮೋದಿ ಅವರ ಭಾಷಣ ಇವತ್ತು ನೇರವಾಗಿ ರಾಹುಲ್ ಗಾಂಧಿ ಅವರ ಕುಟುಂಬದ ವಿರುದ್ಧ, ಜೊತೆಗೆ ಸಿದ್ದರಾಮಯ್ಯ ಅವರ ಕುಟುಂಬ ರಾಜಕಾರಣವೇ ಮೇನ್ ಟಾರ್ಗೆಟ್ ಆಗಿತ್ತು ಅಂತ ಹೇಳ್ಬೋದು. ಹರೀಶ್, ಇನ್ನೊಂದು ಲಾಜಿಕ್ ಅರ್ಥ ಆಗಿಲ್ಲ ರವೀಶ್ ನನಗೆ. ಒಂದ್ ಕಡೆ ಮೋದಿ ಅವರು ಮಾತಾಡ್ತಿರ್ಬೇಕಾದ್ರೆ ಭಯ ಆಗ್ತಿದೆ ಕಾಂಗ್ರೆಸ್ನ ನಾಯಕರಿಗೆ, ಬಿಕಾಸ್ ಸಿಟ್ಟಿಂಗ್ ಯಾರಿದ್ದಾರೆ ಮುಖ್ಯಮಂತ್ರಿಗಳು ಅವರು 2 ಕಡೆ ನಿಂತ್ಕೊಳ್ಳೋಕೆ ಶುರು ಮಾಡಿದ್ದಾರೆ, ಅವ್ರದೇ ಕ್ಷೇತ್ರ ಮೇಲೆ ಅವ್ರಿಗೆ ಡೌಟ್ ಭಯ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡ್ತಾರೆ ಲೋಕಸಭೆ ಚುನಾವಣೆ ನೀವು 2 ಕಡೆ ನಿಂತ್ರಿ ಅಂತ. ಬಟ್ ಅವ್ರು ಅವಾಗ ಪ್ರಧಾನಮಂತ್ರಿ ಆಗಿರ್ಲಿಲ್ಲ, ಬಿಜೆಪಿ ಅಧಿಕಾರದಲ್ಲಿ ಇರಲಿಲ್ಲ, ಏನ್ ಹೇಳಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಅಂತ. ಹಾ ಹರೀಶ್, ಈ ಒಂದು ಪ್ರಸ್ತಾಪವನ್ನ ಬದಾಮಿಯಲ್ಲಿ ಸಿದ್ದರಾಮಯ್ಯ ಅವರು ಮಾಡ್ತಾರೆ ಅನ್ನೋ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ಸಿಗರು ಈ ರೀತಿ ವಿಚಾರವನ್ನ ವಾದವನ್ನು ಕೂಡ ಮಂಡಿಸೋದಕ್ಕೆ ಶುರು ಮಾಡಿದ್ರು. ಹಾಗಾಗಿ ಇವತ್ತು ಏನು 2+1 ಅಂತ ಪ್ರಧಾನಿಯವರ ಒಂದು ಹೇಳಿಕೆ ಇದೆ, ಅದಕ್ಕೆ ನೇರವಾಗಿ ತಕ್ಷಣವೇ ಒಂದು ರೀತಿಯಲ್ಲಿ ಟ್ವೀಟ್ ಅಲ್ಲಿ ಟಾಂಗ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಅಂದ್ರೆ ನೀವು ಕೂಡ ವಡೋದರ ಮತ್ತೆ ವಾರಣಾಸಿಯಲ್ಲಿ ನಿಂತಿದ್ದೇಕೆ, ಅದನ್ನ ಮರೆತು ಬಿಟ್ರಾ, ಆಗ ನಿಮ್ಗೆ ಭಯ ಇರ್ಲಿಲ್ವಾ, ನೀವು 56 ಇಂಚಿನ ಒಂದು ವ್ಯಕ್ತಿ, ಆಗ ನಿಮ್ಗೆ ಭಯ ಇರ್ಲಿಲ್ವಾ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಆ ಒಂದು ಸನ್ನಿವೇಶಕ್ಕೂ ಮತ್ತೆ ಈಗಿನ ಸನ್ನಿವೇಶಕ್ಕೂ ತಾಳೆ ಹಾಕುವಂತ ಕೆಲಸವನ್ನು ಕೂಡ ಕಾಂಗ್ರೆಸ್ ಮಾಡ್ತಾ ಇದೆ. ಹಾಗಾಗಿ ಇದು ಎಷ್ಟರ ಮಟ್ಟಿಗೆ ಇದರಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋದು ಕೂಡ ಕಾದ್ ನೋಡಿದೆ. ಯಾಕೆಂದ್ರೆ ಚುನಾವಣಾ ಸಂದರ್ಭ ಕೇವಲ ಇನ್ನು 10 ದಿನಗಳು ಮಾತ್ರ ಬಾಕಿ ಇದೆ ಒಂದು ಪ್ರಚಾರಕ್ಕೆ. ಹಾಗಾಗಿ ಈ ರೀತಿಯ ಒಂದು ಚರ್ಚೆಗಳಿಂದಾಗಿ ಇದು ವೋಟ್ ಗೇನ್ಗೆ ಅನುಕೂಲ ಆಗುತ್ತಾ ಅಥವಾ ಇಲ್ಲವೋ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ರವೀಶ್, ಶಿಕ್ಷಣದ ಎಲ್ಲ ಮಾಹಿತಿಗಾಗಿ.